ನಮ್ಮ ಭಾರತದ ದೊಡ್ಡ ಆಸ್ತಿ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಜಲ ಇವೆಲ್ಲ ಕೂಡ ನಮ್ಮದೇ ಆದಂತ ಒಂದು ಇತಿಹಾಸದಲ್ಲಿ ಇಡೀ ಪ್ರಪಂಚ ನಮ್ಮನ್ನ ನೋಡ್ತಾ ಇದೆ ಎಷ್ಟು ಭಾಷೆಗಳು ನಮ್ಮ ರಾಜ್ಯದಲ್ಲಿ ಇದೆ ನಮ್ಮ ದೇಶದಲ್ಲಿ ಇದೆ ನಮ್ಮ ರಾಜ್ಯ ಚಿಕ್ಕ ರಾಜ್ಯ ಆದರೂ ಮೂರ್ ನಾಲ್ಕು ತರ ಭಾಷೆನ ಮಾತಾಡ್ತೀವಿ ಕೊಡಗಿನಲ್ಲಿ ಒಂದು ಭಾಷೆ ಮಾತಾಡ್ತಾರೆ ಮಂಗಳೂರು ಒಂದು ಭಾಷೆ ಮಾತಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಒಂದು ಭಾಷೆ ಮಾಡ್ತಾರೆ ಸೌಹಾರ್ದತೆಗೆ ನಮ್ಮ ರಾಜ್ಯ ಬಹಳ ಮೊದಲಿಂದ ಕೂಡ ಹೆಸರು ಬಂದಿದೆ ವಿಶ್ವ ಕೂಡ ನಮ್ಮಲ್ಲಿ ನಮ್ಮ ಕರ್ನಾಟಕವನ್ನು ನೋಡ್ತಾ ಇದೆ ಇವತ್ತು ಈ ಗಡಿ ಭಾಗದಲ್ಲಿ ನಾವೆಲ್ಲ ಇಲ್ಲಿ ಒಂದು ವಿಧಾನಸೌಧ ಸುವರ್ಣಸೌಧವನ್ನು ಕಟ್ಟಿ ಇದು ನಮ್ಮ ಭಾಗ ಅಂತೇಳಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ಏನು ಒಬ್ಬ ವೀರನಿಗೆ ಈ ದೇಶದ ಸ್ವಾತಂತ್ರ್ಯಕ್ಕೆ ಈ ದೇಶದ ಇತಿಹಾಸಕ್ಕೆ ಒಂದು ಚಾಪನ್ನ ಹಾಕ್ದಂಥ ಒಬ್ಬನ ಪ್ರತಿಮೆಯನ್ನ ಸುಟ್ಟಿ ಪಕ್ಕದ ರಾಜ್ಯದಲ್ಲಿ ಕನ್ನಡ ಬಾವುಟ ಸುಟ್ಟಿ ಇವೆಲ್ಲ ಹೇಗಾಯಿತು ಹೇಗೆ ಆಗ್ತಾ ಇದೆ ಅನ್ನೋದನ್ನು ನಾವು ವಿಮರ್ಶೆ ಮಾಡಬೇಕಾದ್ದು ನಾವು ಸರಾಸಟ್ಟಾಗಿ ಇಂಥ ಒಂದು ಕೃತಿಯನ್ನು ನಮ್ಮ ಪಕ್ಷ ನಾನು ಸಮೇತ ನಾವೆಲ್ಲ ಖಂಡಿಸ್ತಾ ಇದ್ದೀವಿ ಯಾರೇ ತಪ್ಪು ಮಾಡಿರಲಿ ಇಲ್ಲ ಶಿವಾಜಿ ಮಹಾರಾಜರಿಗೆ ಪ್ರತಿಮೆಗೆ ಅವಮಾನ ಮಾಡುತ್ತಿರ್ಬೋದು ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಕಿತ್ತಾಕಿರ್ಬೋದು ಧ್ವಜ ಹಾರಿಸಿದ್ದು ನಮ್ಮ ಸೋದರಿ ನನ್ನ ಅಂಜಲಿ ನಿಂಬಾಳ್ಕರ್ ಅವರು ಬಹಳ ನೋವಿನಿಂದ ನಮ್ಮ ಹತ್ರ ಹಂಚ್ಕೊಳ್ತಾ ಇದ್ರು ಅವರ ಕ್ಷೇತ್ರದಲ್ಲೂ ಕೂಡ ಖಾನಾಪುರದಲ್ಲಿ ಅಲ್ಸಿ ಗ್ರಾಮ ಪಂಚಾಯತಿಲಿ ಕನ್ನಡ ಧ್ವಜ ಹಾರಿಸಿದ್ದನ್ನ ನಿನ್ನೆ ರಾತ್ರಿ ಸುಟ್ಟಾಕಿದ್ದಾರೆ ಬಸವಣ್ಣವ್ರ ಫೋಟೋ ಕೂಡ ಇದೇ ರೀತಿ ಕಪ್ಪನ್ನ ಮಾಡಿದ್ದಾರೆ ಇವತ್ತವರೆಗೂ ಕೂಡ ಯಾರ ಮೇಲೂ ಕ್ರಮ ಕೈಗೊಳ್ಳಿಲ್ಲ ಏಂತಕ್ಕೆ ಕಾರಣ ಯಾರು ವೀಕ್ ಆದ್ರು ಪೊಲೀಸ್ ವ್ಯವಸ್ಥೆ ಏನಾರು ಹದಗೆಡ್ತಾ ಇವೆಲ್ಲ ಕೂಡ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ಯಾಕೆಂದ್ರೆ ಇದು ಪ್ರಾರಂಭದಿಂದನು ಹಿಂದೆ ಇದನ್ನ ಹಬ್ಬದ ಸಂದರ್ಭದಲ್ಲಿ ಪೊಲೀಸ್ ಬಟ್ಟೆಗಳನ್ನೇ ಬಿಚ್ಚಿಬಿಟ್ಟು ನಮ್ಮ ರಾಜ್ಯದಲ್ಲಿ ಅವ್ರದೇ ಒಂದು ಹೊಸ ಉಡುಪನ್ನ ಪೊಲೀಸ್ ಅವ್ರಿಗೂ ಇದ್ದಂತ ಬಿಟ್ಬಿಟ್ಟು ಒಂದು ಹಾಕೊಂಡು ಒಂದು ಉಡುಪಿಲಿ ಒಂದ್ ಕಡೆ ಬಿಜಾಪುರದಲ್ಲಿ ಒಂದ್ ಕಡೆ ಒಂದು ಕೆಟ್ಟ ಸಂಪ್ರದಾಯ ಪ್ರಾರಂಭ ಆಯ್ತು ಮುಖ್ಯಮಂತ್ರಿಗಳು ಕೂಡ ಮಾರಲ್ ಪೊಲೀಸ್ ಸಂದರ್ಭ ಹೋಮ್ ಮಿನಿಸ್ಟರ್ ಆಗಿದ್ದವರು ಐ ಡೋಂಟ್ ನೋ ಯಾಕೆ ಮಾರಲ್ ಪೊಲೀಸ್ ವಿಚಾರದಲ್ಲಿ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಚೀಫ್ ಮಿನಿಸ್ಟರ್ ಆಗಿ ನನಗೆ ಅರ್ಥ ಆಗ್ತಿಲ್ಲ ಇದನ್ನು ಇವತ್ತು ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಎಷ್ಟು ಕ್ಲಾರಿಫೈ ಅಂದಾಗ ಹಿಂಗೆ ಒಂದೊಂದು ದಿನಕ್ಕೆ ನಾವು ಈ ತರ ಬೆಳೆಸ್ಕೊಂಡು ಹೋದ್ರೆ ಲೀನಿಯನ್ಸ್ ಕೊಡಕ್ ಹೋದ್ರೆ ಇಂಥವೆಲ್ಲ ಆಗ್ಲಿಕ್ಕೆ ಕಾರಣ ಆಗ್ತದೆ ಮನೆ ಹೋಗಿ ಉಡುಪಿಲಿ ಇದರಲ್ಲಿ ಹುಬ್ಳಿಲಿ ಚರ್ಚ್ ಒಳಗಡೆ ಹೋಗಿ ಭಜನೆ ಮಾಡುವಂಥದ್ದು ಇವೆಲ್ಲ ಅಶಾಂತಿ ಮೂಡಿಸುವಂತ ಒಂದು ವ್ಯವಸ್ಥೆ ಈ ರಾಜ್ಯದಲ್ಲಿ ನಡೀತಾ ಇದೆ ಸೊ ಇವೆಲ್ಲ ವಿಮರ್ಶೆ ಮಾಡಿ ಯಾರು ಕಾನೂನನ್ನ ತನ್ನ ಕೈಗೆ ತೆಗೆದುಕೊಳ್ತಾರೆ ಇಂಥವ್ರಿಗೆಲ್ಲರಿಗೂ ಕಠಿಣವಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತೇಳಿ ಒತ್ತಾಯಿಸಿ ಎಲ್ಲ ಘಟನೆಯನ್ನು ಕಣಿಸಿ ನಮ್ಮ ಧ್ವಜ ನಮ್ಮ ಮಾತೃಭೂಮಿ ತಾಯಿಗೆ ಸಮಾನ ನಮ್ಮ ಇದನ್ನು ನಾವು ಕಾಪಾಡಲೇಬೇಕು ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿ ಕಾಪಾಡುವಂತಹ ವ್ಯವಸ್ಥೆ ಈ ಕರ್ನಾಟಕದಲ್ಲಿ ಆಗಬೇಕು ಅನ್ನೋದನ್ನ ಈ ದೊಡ್ಡ ಸಂದೇಶವನ್ನು ಕಳಿಸ್ಬೇಕು ಅಂತೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಮತ್ತು ಹೋಮಿನ ಇಲ್ಲೊಬ್ಬರು ಮಂತ್ರಿ ಹೇಳ್ತಾ ಇದ್ರು ನಮ್ಮ ಈಶ್ವರಪ್ಪನವರು ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೀವಿ ಮುಖ್ಯಮಂತ್ರಿ ಈಸ್ ಎ ಗವರ್ಮೆಂಟ್ ಅವರೇನು ಈಸ್ ಎ ಗವರ್ಮೆಂಟ್ ಈಸ್ ಆಲ್ಸೋ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಅವ್ರಿಗೂ ಒತ್ತಾಯ ಮಾಡೋದಲ್ಲ ಇಲ್ಲಿ ಈಸ್ ಆಲ್ಸ್ ಎ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಸೊ ಹಂಗೆ ಎಲ್ಲರೂ ಸೇರಿ ಮಾಡಬೇಕು ಬೇರೆ ಉದ್ದೇಶ ಅಲ್ಲ ಅದಕ್ಕೆ ಸರಿಯಾದ ಒಂದು ಪಾವಿತ್ರ ಒಂದು ನಿಮಿಷ ಮುಖ್ಯಮಂತ್ರಿ ಈಗ ನಾವೇ ಒಂದು ನಿರ್ಣಯ ಮೂವ್ ಮಾಡೋದಕ್ಕೂ ಸ್ವತಃ ಮುಖ್ಯಮಂತ್ರಿಗಳು ಮೂವ್ ಮಾಡಿ ವಿರೋಧ ಪಕ್ಷ ನಾಯಕರು ಅದನ್ನ ರೆಕಮೆಂಡ್ ಮಾಡಿದ್ರೆ ಇದು ಚೆನ್ನಾಗಿರುತ್ತೆ ಕ್ರಮಕ್ಕೆ ಒತ್ತಾಯ ಮಾಡ್ತೀನಿ ಅಂತ ಹೇಳಿದ್ರಿ ಒಂದ್ ಸ್ವಲ್ಪ ನಿಮ್ಗೂ ಶಕ್ತಿ ಕಡಿಮೆ ಆಗೋಗಿದೆ ಶಕ್ತಿ ನಂದು ಯಾವನು ನನ್ನ ಶಕ್ತಿ ಕಮ್ಮಿ ಮಾಡಕ್ ಆಗಲ್ಲ ಕೈಲೂ ಆಗಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಬೇರೆ ಕೆಲವು ಮಾಡಿದ್ರೆ ಮಾಡಿ ಮುಖ್ಯಮಂತ್ರಿಗಳು ಇಟ್ಕೊಂಡು ನಾನ್ ಮಾಡ್ತೀನಿ ಅಂತ ಹೇಳ ಇದು ನಮ್ ಸಂಸ್ಕೃತಿ ಅಲ್ಲ ನಮ್ಮ ಮುಖ್ಯಮಂತ್ರಿಗಳು ಮುಂದೆ ಇಟ್ಕೊಂಡು ನಾವು ಮಾಡ್ತೀವಿ ಹಂಗ ಹೇಳಿ ನಮ್ ಸಂಸ್ಕೃತಿ ನನಗೆ ಗೊತ್ತಿಲ್ಲ ನಿಮ್ ಸಂಸ್ಕೃತಿ ಯಾವುದು ಅಂತ ಯತ್ನಾಳು ಅಧ್ಯಕ್ಷರೇ ನಾನ್ ಮಾತಾಡಲ್ಲ ಸನ್ಮಾನ್ಯ ಅಧ್ಯಕ್ಷರೇ